ಕೃಷ್ಣರಾಜಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಸಕರಾದ ಡಾಕ್ಟರ್ ನಾರಾಯಣಗೌಡ ಉಚಿತ ಬೈಸಿಕಲ್ ವಿತರಣೆ ಮಾಡಿದ್ದಾರೆ. ಈ ಸಂದರ್ಭ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೈಸಿಕಲ್ ಮಕ್ಕಳ ಶೈಕ್ಷಣಿಕ ವಿಕಾಸಕ್ಕೆ ಚೈತನ್ಯ ರಥವಿದ್ದಂತೆ ವಿದ್ಯಾರ್ಥಿಗಳು ಶಾಲಾ ಚಟುವಟಿಕೆಗಳಿಗೆ ಮಾತ್ರ ಬೈಸಿಕಲ್ ಅನ್ನು ಬಳಸಿ 10ನೇ ತರಗತಿಯವರೆಗೂ ಜೋಪಾನವಾಗಿಟ್ಟುಕೊಳ್ಳಬೇಕು. ಸರ್ಕಾರವು ನೀಡುವ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಶ್ರೇಷ್ಠ ಸಾಧನೆ ಮಾಡಬೇಕು ಅಂತ ತಿಳಿಸಿದರು. ತಾಲೂಕಿನಲ್ಲಿ ಗುಣಾತ್ಮಕ ಶಿಕ್ಷಣದ ಅನುಷ್ಠಾನಕ್ಕೆ ಮುಂದಾಗಿರುವ ಬಿಇಒ ಎಸ್ ರೇವಣ್ಣ ಅವರಿಗೆ ಶಾಲಾಭಿವೃದ್ಧಿ ಸಮಿತಿಯ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಬಿಇಒ ಎಸ್ ರೇವಣ್ಣ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮದಾಸು, ಪ್ರಾಂಶುಪಾಲರಾದ ಕಾಳೇಗೌಡ ಸೇರಿದಂತೆ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸುಮ್ಮನೆ ಹೋಗ್ತಾ ಇಲ್ಲ, ಈ ಬೈಸ್ಕಲ್ ಕೊಟ್ಟಿರೋದ್ರಿಂದ ಯುವತಿಯನ್ನ ಇಂಟ್ರೊಡಕ್ಷನ್ ಮಾಡಿದ್ರೆ ಯಾರು? ನಮ್ಮ ಚಂದ್ರಬಾಬು ರೀತಿ ಅವರು ಈ ತಾಲೂಕಿಗೆ ಶಿಕ್ಷಣ ಅಧಿಕಾರಿಗಳಾಗ್ತಾರೆ. ನನಗೆ ಒಂದೇ ಮನಸ್ಸು ನೋವಾಯ್ತು. ನೋಡಪ್ಪ, ನನ್ನ ತಾಲೂಕಿಗೆ ನನ್ನ ಒಬ್ಬ ಶಾಸಕ ಗಮನಕ್ಕಿಲ್ಲ, ಯಾವುದೋ ಅಧಿಕಾರಿಗಳು ಬಂದು ಏನು ಶಿಕ್ಷಣದ ದಾರಿ ತಪ್ಪಿಸ್ಬಿಟ್ಟಾರ ಅಂತ ಭಯದಿಂದ ಅವರನ್ನ ಜಗಳ ಮಾಡಿದ್ರು. ಆದ್ರೆ ಆ ವ್ಯಕ್ತಿಯ ಆ ಜವಾಬ್ದಾರಿಯನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ರು ಅಂತ ಹೇಳಿ